ಒಂದು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೋಮ್ ವರ್ಲ್ಡ್ ಇವತ್ತಿನ ವೀಡಿಯೋದಲ್ಲಿ ಹೌಸ್ ಕ್ಲೀನಿಂಗ್ ಟಿಪ್ಸ್ ಅಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಒಳ್ಳೆ ಕ್ಲೀನಿಂಗ್ ಮೋಟಿವೇಶ್ನಲ್ ವೀಡಿಯೋ ಅಂತಾನೆ ಹೇಳ್ಬೋದು ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಹಬ್ಬಗಳಿಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ಈ ಒಂದು ಟಿಪ್ಸ್ ಎಲ್ಲ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಮಲ್ಲಿ ಕೆಲವೊಬ್ರು ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂತಹ ಕಮೆಂಟ್ಸ್ ಮಾಡಿದ್ರಲ್ವಾ ಆ ಒಂದು ಕಮೆಂಟ್ಸ್ಗೂ ಕೂಡ ಇದೇ ವೀಡಿಯೋದಲ್ಲಿ ಆನ್ಸರ್ನ ಕೂಡ ಮಾಡ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ ಸಾಮಾನ್ಯವಾಗಿ ಮನೆಯಲ್ಲಿ ಗೂಡುಗಳು ಕಟ್ಟೋದು ಜಾಸ್ತಿ ಇರುತ್ತೆ ಇನ್ನು ಕೆಲವೊಂದು ಕ್ಲೀನಿಂಗ್ ಮಾಡದೇ ಇರುವಂಥ ಏರಿಯಾಸಲ್ಲೂ ಕೂಡ ಸಣ್ಣ ಸಣ್ಣ ಹುಳಗಳನ್ನೋದು ಬರ್ತಾ ಇರುತ್ತೆ ಅಲ್ವಾ ಈ ಪೆಸ್ಟಲ್ಲನ್ನು ಕಂಟ್ರೋಲ್ ಆಗಬೇಕು ಅಂದರೆ ಸಣ್ಣ ನೀರಿನ ಅನಿಯಷ್ಟು ಆದರೆ ಸಾಕಾಗುತ್ತೆ ಇನ್ನು ಕೇಳದೆ ಮಕ್ಕಳು ಮಾಡಿರುವಂಥ ಕೆಲಸಕ್ಕೆ ನಾನು ಕೊಟ್ಟಿರುವಂಥ ಟ್ರೀಟ್ ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟುಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು ನಾವು ವಿಥೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಒಂದು ಬಂದು ರೈಲಿಂಗ್ಸ್ ಕ್ಲೀನಿಂಗು ನಿಮ್ಮಲ್ಲಿ ಒಬ್ರು ನನಗೆ ಕಮೆಂಟ್ ಮಾಡಿದ್ರಿ ಮೇಡಮ್ ರೈಲಿಂಗ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ತೀರಾ ತೋರಿಸಿ ಅಂತ ಸೊ ಈ ಒಂದು ರೈಲಿಂಗ್ಸ್ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಸಾಫ್ಟಾಗಿರೋ ಕ್ಲಾತನ್ನ ತೊಗೊಳ್ಬೇಕಾಗುತ್ತೆ ಮೈಕ್ರೋಫೈಬರ್ ಕ್ಲಾತ್ ಆದರೆ ಇನ್ನೂ ಬೆಟರು ಅಥವಾ ನಿಮ್ಮ ಹತ್ರ ಬನಿಯನ್ ಕ್ಲಾತ್ ಇದ್ರೆ ಅದು ಕೂಡ ತೊಗೊಳ್ಬೋದು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಈ ರೀತಿ ನೀಟಾಗಿ ವೈಪ್ ಮಾಡ್ಕೊಳ್ಬೇಕು ನೀವು ತೇವ ಬಟ್ಟೆಯಿಂದ ಕ್ಲೀನ್ ಮಾಡೋದಾದರೆ ವಾಟರ್ ಮಾರ್ಕ್ಸ್ ಅನ್ನೋದು ಬಿದ್ದುಬಿಡುತ್ತೆ ಈ ಲಿಕ್ವಿಡ್ ಯಾವುದು ಅಂತ ಕೇಳೋದಾದರೆ ಇದು ನಾನು ಮನೆಯಲ್ಲೇ ಓಮ್ ಮೇಡ್ ಲಿಕ್ವಿಡ್ ಮಾಡ್ಕೊಳ್ತೀನಲ್ಲ ಅದರಲ್ಲಿ ಒಂದಾಗಿರುತ್ತೆ ಅಥವಾ ನೀವೇನಾದರೂ ಈಗ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ತಗೊಂಡು ಅದರಲ್ಲಿ ಒಂದು ನಾಲ್ಕರಿಂದ ಐದು ಡ್ರಾಪ್ ಅಪ್ ಶಾಂಪೂನ ಹಾಕ್ಕೊಳ್ಳಿ ಮೈಲ್ಡ್ ಆಗಿರುವಂಥ ಶಾಂಪು ಆದರೆ ಬೆಟರು ಒಂದು ವೇಳೆ ರೈಲಿಂಗ್ಸ್ ಜೊತೆಗೆ ಗ್ಲಾಸ್ ಕೂಡ ಇದೆ ಅನ್ನೋದಾದರೆ ಗ್ಲಾಸ್ ಮೇಲೆ ತುಂಬ ಹಾರ್ಡಾಗಿರುವಂಥ ಮಾರ್ಕ್ಸು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದಾದರೆ ವಾಟರು ವೆನಿಗರು ವಿಮ್ ಲಿಕ್ವಿಡ್ ಮಿಕ್ಸ್ ಮಾಡಿರ್ತೀರಲ್ವ ಅದ್ರ ಜೊತೆಗೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಕೂಡ ಹಾಕಿ ಎಸೆನ್ಷಿಯಲ್ ಆಯಿಲ್ನ ಕೇವಲ ಒಂದು ಎರಡು ಡ್ರಾಪ್ ಹಾಕೋದ್ರಿಂದ ಅದರ ಫ್ರೇಗ್ರೆನ್ಸ್ಗೆ ಇಲ್ಲೆಲ್ಲ ಸಣ್ಣ ಸಣ್ಣ ಗೂಡುಗಳೆಲ್ಲ ಕಡ್ತಾ ಇರುತ್ತೆ ಅಲ್ವಾ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ ಇನ್ನು ವಿಡಿಯೋದಲ್ಲಿ ತೋರಿಸಿದಂಗೆ ಸ್ಪ್ರೇ ಬಟಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಸ್ಪ್ರೇ ಮಾಡೋದು ಒಂದು ಸಾಫ್ಟಾಗಿರುವಂಥ ಮೈಕ್ರೋಫೈಬರ್ ಕ್ಲಾತ್ ಅಥವಾ ಬನಿಯನ್ ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡೋದಷ್ಟೇ ಒಂದು ಸರಿ ವೈಪ್ ಮಾಡ್ತಿದ್ದಂಗೆ ತುಂಬ ಶೈನಿಂಗ್ ಅನ್ನೋದು ಇರುತ್ತೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಲ್ಲ ಕೂಡ ತುಂಬ ಪಳಪಳ ಅಂತ ಹೊಳಿತಾ ಇದೆ ಬಟ್ ಈಗ ಮಳೆಗಾಲ ಆಗಿರೋದ್ರಿಂದ ಲೈಟಿಂಗ್ ಎಫೆಕ್ಟಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೋರ್ಸೋಕ್ಕಾಗ್ತಿಲ್ಲ ನೆಕ್ಸ್ಟ್ ಇನ್ನೊಬ್ರು ಕೇಳಿದರು ಮೇಡಮ್ ಸೀಲಿಂಗ್ ಫ್ಯಾನ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಲ್ಯಾಡರ್ ಇದ್ರೆ ಲ್ಯಾಡರ್ ಸಹಾಯದಿಂದ ಸೀಲಿಂಗ್ ನ ಕ್ಲೀನ್ ಮಾಡ್ತೀನಿ ಆಗಲೇ ಹೇಳ್ದಂಗೆ ಶಾಂಪೂ ಸೊಲ್ಯೂಷನ್ ಏನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ಮೊದಲು ನೀವು ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡೋದಕ್ಕಿಂತ ಒಂದು ಸರಿ ನಾರ್ಮಲಾಗಿ ಡಸ್ಟಿಂಗ್ ಮಾಡಿಕೊಂಡ್ರೆ ಬೆಟರು ಒಂದು ಬಟ್ಟೆನ ತಗೊಂಡು ನೀಟಾಗಿ ಡಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಒಂದು ಮೈಕ್ರೋಫೈಬರ್ ಕ್ಲಾತನ್ನ ತಗೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ಡಸ್ಟಿಂಗ್ ಮಾಡಬೇಕಾದ್ರೆ ಕ್ಲಾತನ್ನ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫ್ಯಾನ್ ಮೇಲೆ ಇರುವಂಥ ಧೂಳು ಬೇರೆ ಕಡೆ ಎಲ್ಲ ಕೂಡ ಬೀಳೋ ಚಾನ್ಸ್ ಇರುತ್ತೆ ವೆಟ್ ಕ್ಲಾತ್ ಆದರೆ ವೆಟ್ ಕ್ಲಾತ್ಗೆ ಆ ಒಂದು ಧೂಳೆಲ್ಲ ಕೂಡ ಅಬ್ಸರ್ಬ್ ಆಗಿಬಿಡುತ್ತೆ ಆಮೇಲೆ ಒಂದು ಡ್ರೈ ಕ್ಲಾತನ್ನ ತೊಗೊಂಡು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೋದು ಐ ಮೀನ್ ಆ ಒಂದು ಬಟ್ಟೆ ಮೇಲೇ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಅದರಿಂದ ಒರೆಸಿ ತುಂಬ ಶೈನಿಯಾಗಿ ನೀಟಾಗಿ ಬಂದ್ಬಿಡುತ್ತೆ ಲ್ಯಾಡರ್ ಇದ್ದರೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಡಸ್ಟರ್ನ ಸಹಾಯದಿಂದ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅನ್ನೋದು ಕೂಡ ಈಗಾಗಲೇ ಕೆಲವೊಂದು ಕ್ಲೀನಿಂಗ್ ಅಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೆಕ್ಸ್ಟು ಕಬೋರ್ಡ್ ಆರ್ಗನೈಸೇಷನ್ ಈ ಒಂದು ಮಕ್ಕಳ ನ ಆರ್ಗನೈಸ್ ಮಾಡೋಕ್ಕೆ ಬಂದಿದ್ದೀನಿ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿಲ್ಲ ಫಸ್ಟಿಗೆ ನಾನು ಕಬೋರ್ಡನ್ನ ಖಾಲಿ ಮಾಡಿಕೊಂಡು ಆಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಎಲ್ಲದನ್ನ ಶೇರ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ಈ ಡ್ರಾಸಲ್ಲೆಲ್ಲ ಕೂಡ ಪ್ಯಾಂಟ್ಸ್ನ ಇಟ್ಟಿದ್ದೀನಿ ಇದರಲ್ಲೆಲ್ಲ ಸ್ವಲ್ಪ ಒಂದೊಂದು ಕ್ಲಾತ್ ಒಂದೊಂದಕ್ಕೆ ಮಿಕ್ಸ್ ಮ್ಯಾಚ್ ಮಾಡ್ತಿರ್ತೀವಲ್ವ ಆ ರೀತಿ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಕಬೋರ್ಡಲ್ಲೂ ಕೂಡ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಫುಲ್ಲು ಟಾಪಲ್ಲಿ ವಿಂಟರ್ ವೇರ್ನ ಇಟ್ಟಿದ್ದೀನಿ ನೆಕ್ಸ್ಟ್ ಕೆಳಗಡೆ ಎಲ್ಲ ಕೂಡ ಮಕ್ಕಳು ತೊಗೊಳೋಕ್ಕೆ ಈಸಿ ಆಗಲಿ ಅನ್ನೋದರಿಂದ ಒಂದೊಂದು ಬಾಕ್ಸಲ್ಲಿ ಮೀನ್ ಒಂದೊಂದು ಬಾಸ್ಕೆಟಲ್ಲಿ ಒಂದೊಂದು ರೀತಿಯಾಗಿರುವಂಥ ಕ್ಲಾತ್ಸನ್ನ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ಪ್ಯಾಂಟ್ಸು ಸಪ್ರೇಟಾಗಿ ಪ್ಯಾಂಟೀಸ್ ಸಪ್ರೇಟಾಗಿ ಮತ್ತು ಇನ್ನರ್ಸ್ ಎಲ್ಲ ಕೂಡ ಸಪ್ರೇಟಾಗಿ ಇಟ್ಟಿರೋದ್ರಿಂದ ಅವ್ರಿಗೆ ತೆಗಿಯೋದು ಕೂಡ ಸುಲಭ ಆಗುತ್ತೆ ಇನ್ನು ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿರೋದ್ರಿಂದ ಒಂದನ್ನು ತೆಗಿಬೇಕಾದ್ರೆ ಇನ್ನೊಂದು ಬಿದೋಗಿರ ಇರುತ್ತೆ ನೋಡ್ತಿದ್ದೀರಲ್ವಾ ನೆಕ್ಸ್ಟ್ ಒಂದು ಎರಡು ಕಾರ್ಬೋರ್ಡ್ ಬಾಕ್ಸ್ನ ತೊಗೊಂಡು ಒಬ್ಬೊಬ್ಬರ ಯೂನಿಫಾರ್ಮು ಒಂದೊಂದು ಕಾರ್ಬೋರ್ಡ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಸೊ ಅವ್ರು ಬೇಕು ಬಂದಾಗ ಈಸಿಯಾಗಿ ಡ್ರಾನ ಯಾವ ರೀತಿ ಓಪನ್ ಮಾಡ್ತೀವೋ ಅದೇ ರೀತಿ ಸ್ಲೈಡ್ ಮಾಡ್ಕೊಂಡು ತೊಗೊಳ್ಬೋದು ಅನ್ನೋದ್ರಿಂದ ನೋಡಿ ಈ ರೀತಿಯಾಗಿ ನಾನು ಆರ್ಗನೈಸ್ ಮಾಡ್ಕೊಂಡಿದೀನಿ ಐ ಹೋಪ್ ಈ ಒಂದು ಆರ್ಗನೈಸೇಷನ್ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟು ಸ್ಯಾರಿ ಕಬೋರ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಳ್ಬೇಕಲ್ವಾ ಎಲ್ಲದನ್ನ ಕೂಡ ತೆಗಿತಾ ಇದ್ದೀನಿ ಕ್ಲೀನಿಂಗ್ ವಿಚಾರಕ್ಕೆ ಬರೋದಾದ್ರೆ ನಾನು ಫಾಲೋ ಮಾಡೋಂಥ ಟಿಪ್ ಒಂದೇ ಡೀಪ್ ಕ್ಲೀನಿಗಿಂತ ನಾವು ರೆಗ್ಯುಲರ್ ಕ್ಲೀನ್ ಮಾಡಿಕೊಂಡ್ರೆ ಬೆಟರು ಹಬ್ಬಗಳ ಟೈಮಲ್ಲೇ ತುಂಬ ಡೀಪ್ ಕ್ಲೀನ್ ಮಾಡೋದು ಬದಲಾಗಿ ಆಗಾಗ ನಾವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಬೆಟರು ಇನ್ನು ಈ ರೀತಿ ಮಾಡಬೇಕಾದ್ರೆ ತುಂಬ ಡಸ್ಟ್ ಕೂಡ ಇರೋಲ್ಲ ಯಾಕೆ ಅಂತೀರ ಅದು ಕೂಡ ತಿಳಿಸ್ಕೊಡ್ತೀನಿ ಸೊ ಆದಷ್ಟು ವಿಡಿಯೋ ನಾವು ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡ್ತಾ ಹೋಗಿ ಫಸ್ಟ್ ನಾನು ಎಲ್ಲದನ್ನ ಕೂಡ ತೆಗೆದು ಹೊರಗಡೆ ಇಟ್ಕೊಂಡಿದ್ದೀನಿ ಒಂದು ನೀಟಾಗಿರುವಂಥ ಬಟ್ಟೆನ ಹಾಕಿ ಅದ್ರ ಮೇಲೆ ಇಟ್ಟಿದ್ದೀನಿ ಈಗ ಲಿಕ್ವಿಡನ್ನ ಆ ಒಂದು ಕ್ಲಾತ್ಗೆನೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಈ ಲಿಕ್ವಿಡಲ್ಲಿ ವಾಟರು ವೆನ್ನಿಗರು ವಿಮ್ ಲಿಕ್ವಿಡು ಅದ್ರ ಜೊತೆಗೆ ಫ್ರೇಗ್ರೆನ್ಸ್ಗೋಸ್ಕರ ಯಾವ ರೀತಿ ಎಸೆನ್ಷಿಯಲ್ ಆಯಿಲ್ ಇಷ್ಟ ಆದರೆ ಆ ರೀತಿ ಫ್ರೇಗ್ರೆನ್ಸ್ ಬರುವಂಥ ಆಯಿಲ್ನ ಒಂದು ನಾಲ್ಕೈದು ಡ್ರಾಪ್ ಅಷ್ಟು ಹಾಕಿದ್ದೀನಿ ಈ ಒಂದು ಆಯಿಲ್ನ ಹಾಕೋದ್ರಿಂದ ಕಬೋರ್ಡ್ ಐ ಮೀನ್ ವಾಡ್ರೂ ಪೇನ್ ಇರುತ್ತೆ ಅದು ಕೂಡ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಆ ಒಂದು ಸ್ಮೆಲ್ಲಿಂದ ಬಟ್ಟೆಗಳಲ್ಲಿ ಹುಳ ಕೂಡ ಹಾಕ್ದಿರ ಇರುತ್ತೆ ಸಣ್ಣ ಸಣ್ಣ ಗೂಡುಗಳು ಕೂಡ ಕಟ್ಟದಿರ ಇರುತ್ತೆ ಈ ರೀತಿಯಾಗಿ ನಾನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ವಾರ್ಡ್ರೂಪ್ಗೆ ಸಂಬಂಧಪಟ್ಟಿರುವಂಥ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ ಕೆಲವೊಂದು ಸಿಲ್ಕ್ ಸ್ಯಾರೀಸ್ನ ನಾನು ಈ ರೀತಿಯಾಗಿ ಚೇಂಜ್ ಮಾಡಿಕೊಂಡು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಒಂದೇ ರೀತಿ ಆರ್ಗನೈಸೇಷನ್ ಆದರೆ ಆ ಒಂದು ವಾರ್ಡ್ರೂಪ್ ನೋಡೋದಕ್ಕೂ ಕೂಡ ಬೋರ್ ಆಗುತ್ತೆ ಆಗಾಗ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ವಾರ್ಡ್ರೂಪ್ನ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀನಿ ಸೊ ಶೆಲ್ಫ್ಸ್ ಇದ್ರೆ ಅದನ್ನ ಆ ಕಡೆ ಈ ಕಡೆ ಮಾಡುವಂಥದ್ದಿರ್ಬೋದು ಸ್ಯಾರೀಸ್ನ ವರ್ಟಿಕಲ್ ಆಗಿ ಆರ್ಗನೈಸ್ ಮಾಡ್ತೀರಾ ಆರಿಜೆಂಟಲ್ ಆಗಿ ಆರ್ಗನೈಸ್ ಮಾಡುವಂಥದ್ದು ಇರ್ಬೋದು ಈ ರೀತಿ ಸಣ್ಣ ಪುಟ್ಟ ಬದಲಾವಣೆ ತುಂಬ ಖುಷಿ ಕೊಡುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಡೈಲಿ ಬೇಸಡ್ ಮೇಲೆ ಸಿಂಪಲ್ ಪೂಜಾಗೆ ಟೆಂಪಲ್ಗೆ ಹೋದಾಗ ಉಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸ್ಯಾರಿ ಬ್ಯಾಗಲ್ಲಿ ಕೆಲವೊಂದು ಸ್ಯಾರೀಸ್ನ ಹಾಕಿಡ್ತಾ ಇದ್ದೀನಿ ಸ್ಯಾರಿ ಕಬೋರ್ಡ್ ಎಷ್ಟೇ ದೊಡ್ಡದಾಗಿದ್ರು ಕೂಡ ಸ್ವಲ್ಪ ದಿನಗಳಾಗ್ತಾ ಆಗ್ತಾ ಅದು ಚಿಕ್ಕದಾಗ್ಬಿಡುತ್ತೆ ಎಷ್ಟೇ ಸ್ಯಾರಿಗಳಿದ್ರು ಕೂಡ ನಾವು ಸ್ಯಾರಿ ಬೈ ಮಾಡ್ತಾನೆ ಇರ್ತೀವಿ ಸೊ ಆರ್ಗನೈಸ್ ಮಾಡೋದಕ್ಕೆ ಆ ಒಂದು ಪ್ಲೇಸ್ ಅನ್ನೋದು ಶಾರ್ಟೇಜ್ ಆಗ್ತಾನೇ ಇರುತ್ತೆ ನೀವು ಕೂಡ ಈಗೇನ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ವಿಂಡೋ ಕ್ಲೀನಿಂಗ್ ಈ ಒಂದು ವಿಂಡೋ ಕ್ಲೀನಿಂಗ್ ಈಸಿ ಆಗಬೇಕು ಅನ್ನೋದಾದರೆ ನಾನು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ಸೊ ತುಂಬ ಹೊಸದಾಗಿರುತ್ತೆ ಒಂದ್ಸಲಿ ನೀವು ಕೂಡ ಟ್ರೈ ಮಾಡ್ಬೋದು ವಿಂಡೋನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಮುಖಕ್ಕೆಲ್ಲ ಕೂಡ ಮಾಸ್ಕ್ ರೀತಿಯಲ್ಲಿ ವೇಲನ್ನ ಸುತ್ತಕೊಂಡಿದ್ದೀನಿ ಯಾಕೆ ಅಂತ ತಿಳ್ಕೊಂಡಿರ್ಬೋದಲ್ವ ನೋಡ್ತಾ ಇದ್ದೀರಲ್ವ ಈ ಒಂದು ಟೂಲ್ನ ರೀಸೆಂಟಾಗಿ ತೊಗೊಂಡಿದ್ದೆ ಸೊಳ್ಳೆ ಪರದೆನ ನಾವು ಎಲ್ಲ ಕಿಟಕಿಗಳಿಗೂ ಕೂಡ ಈ ರೀತಿಯಾಗಿ ಹಾಕ್ಸಿದ್ದೀವಿ ಅಂದರೆ ಈ ರೀತಿ ದೊಡ್ಡದಾಗಿರುವಂಥ ಕಿಟಕಿಗಳಿಗೆ ಮಿಡಲ್ ಪೋರ್ಷನ್ ಏನಿರುತ್ತೆ ಅಲ್ಲಿ ಹಾಕ್ಸಿದ್ದೀವಿ ಅದು ತುಕ್ಕಿಡ್ದಿದೆಯೋ ಅಥವಾ ಡಸ್ಟೇ ನಿಜವಾಗ್ಲೂ ಕೂತ್ಕೊಳುತ್ತೋ ಗೊತ್ತಿಲ್ಲ ವಾರಕ್ಕೊಂದ್ಸರಿ ಕ್ಲೀನ್ ಮಾಡೋದು ಕೂಡ ತುಂಬ ಡಸ್ಟ್ ಅನ್ನೋದು ಬರುತ್ತೆ ಮೇನ್ಲಿ ನಾವು ಯಾವಾಗಲೂ ಕೂಡ ವಿಂಡೋನ ಓಪನ್ ಮಾಡಿ ಇಟ್ಟಿರ್ತೀವಿ ಅದರಿಂದ ಆಗಿರಬಹುದು ಗಾಳಿ ಕಲ ಆಗಿರೋದ್ರಿಂದ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಬರ್ತಿರುತ್ತೆ ಸೊ ಅದನ್ನು ನಾನು ಆಗಲೇ ತೋರಿಸ್ತೇ ಅಲ್ವಾ ಬ್ಲೂ ಕಲರ್ದು ಆ ಒಂದು ಟೂಲಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಬ್ಸರ್ವ್ ಮಾಡಿರ್ಬೋದು ನಾನು ಜಸ್ಟ್ ಅದನ್ನು ವೈಪ್ ಮಾಡ್ತಿದ್ದಂಗೆ ಎಷ್ಟೊಂದು ಧೂಳೆಲ್ಲ ಬಂದಿದೆ ಅಂತ ಆ ಧೂಳು ಡೈರೆಕ್ಟಾಗಿ ನಮ್ಮ ಮುಖದ ಮೇಲೆ ಕೂತ್ಕೊಂಡ್ರೆ ಸ್ಕಿನ್ ಇಶ್ಯೂಸ್ ಎಲ್ಲನೂ ಆಗುತ್ತೆ ಸಣ್ಣ ಸಣ್ಣ ಪಿಂಪಲ್ಸ್ ಎಲ್ಲ ಆಗುತ್ತೆ ಅನ್ನೋದರಿಂದ ಬಟ್ಟೆನ ನಾನು ಆ ರೀತಿಯಾಗಿ ಸುತ್ತಕೊಂಡಿದ್ದೀನಿ ನೆಕ್ಸ್ಟು ಬ್ಯಾಕ್ ಸೈಡ್ ವಿಂಡೋನ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ಕಡೆ ಜಾಗ ಇದ್ದರೆ ಹೋಗಿ ಕ್ಲೀನ್ ಮಾಡಿಬಿಡ್ಬೋದು ಇಲ್ಲ ಅಂದರೆ ಒಂದೇ ಕಡೆ ಜಾಗ ಇದ್ದರೂ ಕೂಡ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆಗಲೇ ತೋರಿಸಿರೋಂಥ ಕ್ಲೀನಿಂಗ್ ಟೂಲ್ಗೆ ಮೈಕ್ರೋಫೈಬರ್ ಕ್ಲಾತನ್ನ ಸುತ್ತಿದ್ದೀನಿ ಅದು ಕೂಡ ತೇವ ಮಾಡಿರೋಂಥ ಬಟ್ಟೆ ಅದನ್ನು ವಿಡಿಯೋದಲ್ಲಿ ತೋರಿಸ್ದಂಗೆ ಸೊ ಮೂರು ಕಿಟಕಿ ಇದೆ ಅಲ್ವಾ ಲಾಸ್ಟ್ ಒಂದಿಂದ ನನ್ನ ಕೈಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಅಂದರೆ ಉದ್ದುವಾಗೂ ಕೂಡ ಇದೆ ಗ್ರಿಪ್ ಕೂಡ ಚೆನ್ನಾಗಿದೆ ಆ ರೀತಿಯಾಗಿ ಹಿಡ್ಕೊಂಡು ಬ್ಯಾಕ್ ಸೈಡೆಲ್ಲ ಕೂಡ ವಿಂಡೋನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗ್ಲಾಸ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ ಇನ್ನು ಇದರಲ್ಲಿ ಮೂರು ಪೋರ್ಷನ್ ಇರುತ್ತೆ ಅಲ್ವಾ ಒಂದು ಪೋರ್ಷನ್ನ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ನಾನು ತೋರಿಸ್ದೆ ಅಲ್ವಾ ಆ ಮೆಥಡಲ್ಲಿ ಕ್ಲಾ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಇನ್ನು ಉಳಿದಿರೋವಂಥ ಎರಡು ಪೋರ್ಷನ್ನ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಒಂದು ಕಿಟಕಿನ ಓಪನ್ ಮಾಡಿ ಅದರ ಬ್ಯಾಕ್ ಸೈಡಿಂದ ಇನ್ನೊಂದನ್ನು ಕ್ಲೀನ್ ಮಾಡ್ಕೊಳ್ಬೋದು ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಇಲ್ಲ ಅನ್ನೋದಾದರೆ ನಾನು ತೋರಿಸಿರೋ ಟಿಪ್ನ ಫಾಲೋ ಮಾಡಿ ನೋಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಈ ರೀತಿ ಮೂರು ಪೋರ್ಷನ್ ಕಿಟಕಿ ನಿಮ್ಮ ಮನೇಲಿ ಕೂಡ ಇದ್ದರೆ ನೀವು ಯಾವ ರೀತಿ ಕ್ಲೀನ್ ಮಾಡ್ತೀರ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳಿರುವಂಥ ಮೆಥಡ್ ಈ ರೀತಿ ಕಿಟಕಿ ಇದ್ದರೆ ನಿಮಗೆ ಅರ್ಥ ಆಗಿಬಿಟ್ಟಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟು ಕ್ಲೀನಿಂಗ್ ಟಿಪ್ಸ್ ಏನು ಅಂತ ನೋಡೋಣ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಡೆಫಿನೆಟ್ಲಿ ಈ ಒಂದು ಐಡಿಯಾ ಯೂಸ್ಫುಲ್ ಆಗೇ ಆಗುತ್ತೆ ಸಣ್ಣ ಮಕ್ಕಳು ಮನೇಲಿ ಇದ್ದಾರೆ ಅನ್ನೋದಾದರೆ ಗೋಡೆಗಳ ಮೇಲೆ ರಂಗೋಲಿ ಬಿಡಿಸ್ದಂಗೆ ಎಲ್ಲ ಕಡೆ ಕೂಡ ಈ ರೀತಿಯಾಗಿ ಬರೆದ್ಬಿಟ್ಟಿರ್ತಾರೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಬೌಲಲ್ಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ವ ಸೋಡಾ ಸೋಡಾನ ತೊಗೊಂಡಿದ್ದೀನಿ ಇದರಲ್ಲಿ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ ವೆನಿಗರ್ನ ಹಾಕ್ಕೊಂಡು ಇದ್ರಿಗೆ ಒಂದು ರೀತಿ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಈ ರೀತಿ ಒಂದು ರೀತಿ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇದ್ರೂ ಕೂಡ ಪರವಾಗಿಲ್ಲ ಇದನ್ನ ಒಂದು ಬ್ರಷ್ನ ಸಹಾಯದಿಂದ ಎಲ್ಲೆಲ್ಲೆಲ್ಲ ಕ್ರಯಾನ್ ಮಾರ್ಕ್ ಪೆನ್ ಮಾರ್ಕ್ಸ್ ಪೆನ್ಸಿಲ್ ಮಾರ್ಕ್ಸ್ ಇರುತ್ತೋ ಅಲ್ಲೆಲ್ಲ ಕಡೆ ಕೂಡ ಈ ರೀತಿಯಾಗಿ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡಿ ನಾವು ಜಸ್ಟ್ ಬ್ರಷಲ್ಲಿ ಈ ರೀತಿ ಮಾಡ್ತಿದ್ದಂಗೆ ಸೊ ಆ ಒಂದು ಮಾರ್ಕ್ಸ್ ಎಲ್ಲ ಕೂಡ ಸ್ವಲ್ಪ ಕೊಳೆ ಎಲ್ಲ ಬಿಟ್ಕೊಂಡು ಈ ರೀತಿ ನೀರೆಲ್ಲ ಕೂಡ ಕೆಳಗಡೆ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ನೀವು ಪೆನ್ನಲ್ ಮಾರ್ಕ್ಸ್ ಏನಾದರೂ ಮಾಡಿದರೆ ಅದು ತುಂಬ ಜಾಸ್ತಿ ದಿನ ಆಗಿದರೆ ಇಷ್ಟು ಈಸಿಯಾಗಿ ಕ್ಲೀನ್ ಆಗಲ್ಲ ನನಗೆ ಸ್ಕ್ರಬ್ಬರ್ ಕನ್ವಿನಿಯೆಂಟ್ ಆಗಿರೋದ್ರಿಂದ ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ ನಿಮಗೆ ಬ್ರಷ್ ಕನ್ವೀನಿಯೆಂಟ್ ಆಗಿದ್ದರೆ ಬ್ರಷ್ನೇ ತೊಗೊಳ್ಳಿ ಈ ರೀತಿ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಬೇಕಾಗತ್ತೆ ಒರೆಸ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಮಾರ್ಕ್ಸ್ ಈಸಿಯಾಗಿ ಹೋಗ್ತಾ ಇದೆಯಾ ಇಲ್ವಾ ಅಂತ ಒಂದು ವೇಳೆ ಈಸಿಯಾಗಿ ಹೋಗ್ತಾ ಇಲ್ಲ ಅನ್ನೋದಾದರೆ ಇದ್ರ ಜೊತೆಗೇ ಸ್ವಲ್ಪ ಪೇಸ್ಟ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಆಗ್ತಾನೆ ಬರೆದಿರುವಂಥ ಮಾರ್ಕ್ಸು ಮತ್ತು ಕೆಲವೊಂದು ಪೆನ್ನು ಮತ್ತು ಕ್ರಯನ್ಸ್ ಯೂಸ್ ಮಾಡಿದರೆ ಈಸಿಯಾಗಿ ಹೋಗ್ಬಿಡುತ್ತೆ ಬಟ್ ಕೆಲವೊಂದು ಪೆನ್ನಲ್ಲಿ ಬರೆದಿರುವಂಥ ಮಾರ್ಕ್ಸ್ ಅಷ್ಟು ಈಸಿಯಾಗಿ ಹೋಗಲ್ಲ ಸೊ ಆಗ ನೀವು ಇದ್ರ ಜೊತೆಗೆ ಸ್ವಲ್ಪ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ನ ರೀತಿಯಾಗಿ ಅಪ್ಲೈ ಮಾಡಿಬಿಟ್ಟು ಬ್ರಷ್ನ ಸಹಾಯದಿಂದ ಅಥವಾ ಸ್ಕ್ರಬ್ಬರ್ನ ಸಹಾಯದಿಂದ ಸರಿ ಸ್ಕ್ರಬ್ ಮಾಡಿಬಿಟ್ರೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ನೋಡಿ ಈ ರೀತಿ ನಾನು ಫಸ್ಟಿಗೆ ನಾನು ಬ್ರಷ್ ಸಹಾಯದಿಂದ ಅಪ್ಲೈ ಮಾಡಿಬಿಟ್ಟು ಸ್ಕ್ರಬ್ಬರ್ನ ತೊಗೊಂಡು ಸ್ವಲ್ಪ ಸಾಫ್ಟಾಗೆ ನೀವು ಸ್ಕ್ರಬ್ ಮಾಡಿದ್ರೂ ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ ಅಥವಾ ನೀವು ಈ ಒಂದು ಲಿಕ್ವಿಡ್ನ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡಿಬಿಟ್ಟು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ ಒಂದು ಐದು ನಿಮಿಷದ ನಂತರ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಆಗ ಇನ್ನೂ ಸುಲಭವಾಗಿ ಹೋಗ್ಬಿಡುತ್ತೆ ಈ ರೀತಿ ನಾನು ಸ್ಕ್ರಬ್ಬರಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ತೇವ ಮಾಡ್ಕೊಂಡಿರುವಂಥ ಬಟ್ಟೆಯಿಂದ ಒರೆಸ್ಕೊಳ್ತೀನಿ ಒರೆಸ್ಕೊಂಡಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಎಲ್ಲ ಮಾರ್ಕ್ಸು ಕೊಳೆ ಅನ್ನೋದು ಕೂಡ ಈಸಿಯಾಗಿ ಬಂದ್ಬಿಡುತ್ತೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳು ಕೂಡ ಗೋಡೆಗಳ ಮೇಲೆ ಏನಾದರೂ ಬರೀತಿದ್ದಾರೆ ಅಂದರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಮಕ್ಕಳಂತಾನೆ ಅಲ್ಲ ದಿವಾನ ಸೋಫಾಸ್ಗೆ ಸೋಫಾ ಮೇಲೆ ಕೂತ್ಕೊಂಡಾಗ ಗೋಡೆಗಳಿಗೆಲ್ಲ ಹೊರ್ಕೊಳ್ತಾ ಇರ್ತೀವಿ ಆಯಿಲ್ ಮಾರ್ಕ್ಸ್ ಎಲ್ಲನೂ ಆಗ್ತಾ ಇರುತ್ತೆ ತಲೆಗೆ ಎಣ್ಣೆ ಹಚ್ಚಿ ಕೂತ್ಕೊಂಡಾಗ ಆಯಿಲ್ ಮಾರ್ಕ್ಸ್ ಎಲ್ಲ ಆಗುತ್ತೆ ಅಲ್ವಾ ಗೋಡೆಗೆ ಹೊರ್ಕೊಂಡಾಗ ಆ ಮಾರ್ಕ್ಸ್ ಎಲ್ಲ ಕೂಡ ಈಸಿಯಾಗಿ ಹೋಗುತ್ತೆ ಈ ಒಂದು ಮೆಥಡಲ್ಲಿ ನೀವೇನಾದ್ರು ಕ್ಲೀನ್ ಮಾಡೋದಾದರೆ ಇನ್ನು ಯಾರು ಮಾಡಿರೋ ಅಂತಹ ತಪ್ಪು ಅವರೇ ಸರಿ ಮಾಡಬೇಕಲ್ವಾ ಸ್ವಲ್ಪ ನಾನು ಕ್ಲೀನ್ ಮಾಡಿಬಿಟ್ಟು ಉಳಿದಿರೋವಂಥ ಭಾಗನ ನಾನು ನನ್ನ ಮಗಳ ಕೈಯಿಂದ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಆಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಈ ರೀತಿ ಬರೆದ್ರೆ ಮತ್ತೆ ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಸೊ ಅವಳು ಸ್ವಲ್ಪ ಕ್ಲೀನ್ ಮಾಡೋದು ಗೊತ್ತಾಗಲಿ ಅನ್ನೋದ್ರ ಜೊತೆಗೆ ನೆಕ್ಸ್ಟ್ ಟೈಮ್ ಬರೀದಿರಾ ಇರಲಿ ಅನ್ನೋದರಿಂದ ಈ ರೀತಿಯಾಗಿ ಅವಳಿಕೆಯಲ್ಲಿ ಕೂಡ ಮಾಡಿಸಿದ್ದೀನಿ ಹಂಗಂತ ಎಲ್ಲ ಕೂಡ ಅವರೇ ಮಾಡೋಕ್ಕಾಗಲ್ಲ ಅಲ್ವಾ ಜಸ್ಟು ಅವ್ರಿಗೆ ಈ ರೀತಿ ಬರೆಯೋದ್ರಿಂದ ಕ್ಲೀನ್ ಮಾಡಬೇಕಾದ್ರೆ ಕಷ್ಟ ಆಗುತ್ತಾ ಇಲ್ವ ಅನ್ನೋದು ಗೊತ್ತಾಗಲಿ ಅನ್ನೋದರಿಂದ ಈ ರೀತಿಯಾಗಿ ಮಾಡಿಸ್ತಾ ಇದ್ದೀನಿ ಅಷ್ಟೇ ಇದೇ ರೀತಿ ಬೇರೆ ಎಲ್ಲೆಲ್ಲಿ ಬರೆದಿರ್ತಾರೋ ಅಲ್ಲೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಟ್ರಸ್ಟ್ ಮೀ ಹಂಡ್ರೆಡ್ ಪರ್ಸೆಂಟ್ ಇದು ಬೆಟರ್ ರಿಸಲ್ಟ್ ಕೊಡುತ್ತೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಿಮ್ಮ ಮನೆಯಲ್ಲಿ ಕೂಡ ಸಣ್ಣ ಮಕ್ಕಳಿದ್ರೆ ಅವ್ರು ಇದೇ ಥರ ಬರೀತಾರ ನೀವು ಯಾವ ರೀತಿ ಕ್ಲೀನ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಸ್ಲೈಡೆಡ್ ವಿಂಡೋ ಈ ರೀತಿ ವಿಂಡೋಸ್ ಎಲ್ಲ ಏನಿರುತ್ತೆ ಈ ಕಿಟಕಿಗಳನ್ನ ಕ್ಲೀನ್ ಮಾಡಬೇಕಾದ್ರೂ ಕೂಡ ಕೈಯೆಲ್ಲ ಸಿಕ್ಕಾಕ್ಕೊಳ್ತಾ ಇರುತ್ತೆ ಬೆರಳೆಲ್ಲ ನೋವಾಗ್ತಿರುತ್ತೆ ಆಗ್ದಿರಾ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ಕರ್ಟನ್ ಏನಿರುತ್ತೆ ಅದ್ರ ಮೇಲಿರುವಂಥ ಧೂಳನ್ನ ತೆಗೀತಾ ಇದ್ದೀನಿ ನೆಕ್ಸ್ಟ್ ಅದು ಆದಮೇಲೆ ಕಿಟಕಿಗೆ ಬರೋಣ ಕಿಟಕಿ ರಾಡ್ಸ್ ಮೇಲೆ ಏನಾದರೂ ಧೂಳಿದ್ರೆ ಅದನ್ನು ಫಸ್ಟು ತೆಕ್ಕೊಂಬಿಡೋಣ ಇಲ್ಲಾಂದರೆ ಈ ಒಂದು ರಾಡ್ ಮಧ್ಯದಲ್ಲಿ ನಾವು ಕೈನ ಹಾಕೋದ್ರಿಂದ ಕೈ ಬೇಗನೆ ಡರ್ಟ್ ಆಗಿಬಿಡುತ್ತೆ ಒಳಗಡೆ ಏನೋ ನಾವು ಡೈರೆಕ್ಟಾಗಿ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಬೋದು ಬಟ್ ಔಟ್ಸೈಡ್ ಪಾರ್ಟ್ ಏನಿರುತ್ತೆ ಆಗಲೇ ವಿಂಡೋನ ಕ್ಲೀನ್ ಮಾಡಬೇಕಾದ್ರೆ ತೋರಿಸ್ದೆ ಅಲ್ವಾ ಸೇಮ್ ಅದೇ ರೀತಿನೇ ಈ ಒಂದು ಟೂಲ್ಗೆ ಬಟ್ಟೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಐ ಮೀನ್ ಬಟ್ಟೆನ ಒಂದ್ಸರಿ ವೆಟ್ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಆ ಒಂದು ಟೂಲ್ಗೆ ಫಿಕ್ಸ್ ಮಾಡಿಬಿಟ್ಟು ಗಂಟು ಕಟ್ಬಿಟ್ಟು ಅದರಿಂದ ಬ್ಯಾಕ್ ಸೈಡ್ ಕ್ಲೀನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ಕ್ರಬ್ಬರ್ನ ತೊಗೊಂಡು ಆಗಲೇ ನಾನು ಆಗಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಗೋಡೆ ಕ್ಲೀನ್ ಮಾಡೋದಕ್ಕೆ ಅದೇ ಪೇಸ್ಟ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಈ ಒಂದು ವಿಂಡೋಸ್ ಮೇಲೆ ಆಗಿ ಕವರ್ ಬಂದಿರುತ್ತೆ ಅಲ್ವಾ ಅದನ್ನು ತೆಗೆದಾಗ ಆ ಒಂದು ಗಮ್ಮು ಮಾರ್ಕ್ಸ್ ಎಲ್ಲನೂ ಉಳ್ಕೊಂಡಿತ್ತು ಅದನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತು ಹರಿ ಬರಿಯಾಗಿ ಕ್ಲೀನ್ ಮಾಡೋದಕ್ಕಿಂತ ಒಂದೊಂದು ದಿನ ಒಂದೊಂದನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಫೋನ್ ನೋಡಬೇಕಾದ್ರೂ ಕೂಡ ಫೋನ್ ಸೈಡಲ್ಲಿ ಇಟ್ಕೊಂಡು ನೋಡ್ಕೊಳ್ತಾ ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ನೀಟಾಗಿ ಅರ್ಥ ಹೋಗಿಬಿಡುತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಕೂಡ ಬೇಕಾಗಿರಲ್ಲ ನೆಕ್ಸ್ಟು ಈ ರೀತಿ ಕೆಲಸಗಳನ್ನ ಮಾಡಬೇಕಾದ್ರೆ ಮಕ್ಕಳು ಕೂಡ ಅಬ್ಸರ್ವ್ ಮಾಡ್ತಾಯಿದ್ರು ಅವರು ಕೂಡ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಅದು ಏನನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡಬೇಕಾದ್ರೇ ಜೋರಾಗಿರುವಂಥ ಮಳೆ ಅನ್ನೋದು ಬಂತು ಮಳೆ ಬಂತು ಅಂದರೆ ಟೀ ಕುಡಿಬೇಕು ಅನಿಸುತ್ತೆ ಅಥವಾ ಏನಾದರೂ ಸ್ಪೈಸಿ ಸ್ಪೈಸಿಯಾಗಿ ತಿನ್ನಬೇಕು ಅನಿಸುತ್ತೆ ಅಲ್ವಾ ಅದ್ರ ಜೊತೆಗೆ ಮಕ್ಕಳು ಕೂಡ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಈ ರೀತಿ ದಿವಾನ್ ಹತ್ರ ಇರುವಂಥದ್ದು ಕರ್ಟನ್ನ ಇರ್ಬೋದು ಟೇಬಲ್ ರನ್ನರ್ನ ಸರಿ ಮಾಡುವಂಥದ್ದು ಇರ್ಬೋದು ನೆಕ್ಸ್ಟ್ ಈ ಒಂದು ರೂಮಲ್ಲೂ ಕೂಡ ಕೆಲವೊಂದು ಆರ್ಗನೈಸೇಷನ್ ಅದು ಮಕ್ಕಳು ಮಾಡಿದ್ದಾರೆ ಇಬ್ಬರು ಕೂಡ ನನಗೆ ಎಲ್ಪ್ ಮಾಡಿರೋದ್ರಿಂದ ಸೊ ನಾನು ಕೇಳ್ದೇ ನಾನು ಮಾಡ್ತಾ ಇರೋಂಥ ಕೆಲಸಗಳನ್ನ ನೋಡಿ ಅವರು ಮಾಡಿರೋದ್ರಿಂದ ಅವ್ರಿಗೋಸ್ಕರ ಈ ಒಂದು ಟ್ರೀಟ್ ಅಂತಲೇ ಹೇಳ್ಬೋದು ತರಕಾರಿ ಎಲ್ಲ ಖಾಲಿಯಾಗಿತ್ತು ಕೇವಲ ಈರುಳ್ಳಿ ಮಾತ್ರನೇ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಕಾನ್ ಇತ್ತು ಅದನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಒಂದು ಎಮ್ಮಿಯಾಗಿ ಟೇಸ್ಟಿಯಾಗಿರುವಂತಹ ಸೂಪ್ನ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ವಾಸನೆ ಹೋಗೋವ್ರಿಗೂ ಉರ್ಕೊಳ್ಬೇಕಾಗತ್ತೆ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡದಾಗಿರುವಂಥ ಈರುಳ್ಳಿ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು ಈಗ ಕಾನ್ ಏನಿದೆ ಅದನ್ನು ನಾನು ಆಲ್ರೆಡಿ ಬೇಯಿಸಿಟ್ಟಿರೋದ್ರಿಂದ ಅದನ್ನು ಮಿಕ್ಸಿಗೆ ಹಾಕ್ದಿರ ಡೈರೆಕ್ಟಾಗಿ ತರಿತರಿಯಾಗಿ ಚಾಪರಲ್ಲೇ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಈಗ ಆ ಒಂದು ಚಾಪರ್ನ ತೊಳೆದಿರುವಂಥ ನೀರು ಕೂಡ ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಸ್ವಲ್ಪ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಪೆಪ್ಪರ್ ಪೌಡರು ಸ್ವಲ್ಪ ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ಇನ್ನು ಆಗಲೇ ಹೇಳ್ದಂಗೆ ತರಕಾರಿ ಇದ್ದರೆ ನೀವು ಸಣ್ಣದಾಗಿ ತರಕಾರಿನ ಕಟ್ ಮಾಡಿಬಿಟ್ಟು ಅದರಲ್ಲೇ ಹಾಕಿ ಬೇಯಿಸ್ಕೊಳ್ಬೋದು ತರಕಾರಿ ಖಾಲಿ ಆಗಿದ್ದ ಕಾರಣ ನಾನು ಮೊಟ್ಟೆನ ತೊಗೊಂಡಿದ್ದೀನಿ ಶ್ರಾವಣದಲ್ಲಿ ಮೊಟ್ಟೆ ಎಲ್ಲ ತಿನ್ನಲ್ಲ ಅಲ್ವಾ ಸೊ ನೀವು ಮೊಟ್ಟೆ ಪ್ಲೇಸಲ್ಲಿ ತರಕಾರಿನ ತಗೊಳ್ಳಿ ಮೊಟ್ಟೆನ ನಾನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಕಾರ್ನ್ ಫ್ಲೋರ್ನ ಒಂದು ಸ್ಪೂನಷ್ಟು ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಮೊಟ್ಟೆನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಟ್ ಮಾಡಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಈ ರೀತಿ ಮಾಡೋದ್ರಿಂದ ನೋಡ್ತಾ ಇದ್ದೀರಲ್ವಾ ಒಳ್ಳೆ ನೂಡಲ್ಸ್ ರೀತಿಯಲ್ಲಿ ಸಣ್ಣದಾಗಿ ಬರುತ್ತೆ ಒಂದೇ ಸರಿ ನಾವು ಮೊಟ್ಟೆನ ಬೀಟ್ ಮಾಡ್ಕೊಂಡಿರೋದು ಹಾಕಿದ್ರೆ ಈ ರೀತಿಯಾಗಿ ಬರಲ್ಲ ಇನ್ನು ಈಗ ನಿಮ್ಗೆ ಏನಾದ್ರು ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ಅದು ಒಂದ್ಸರಿ ಚೆನ್ನಾಗಿ ಕುದಿ ಬರಲಿ ಒಂದು ಎರಡು ನಿಮಿಷ ಅಷ್ಟರಲ್ಲಿ ಮಕ್ಕಳಿಗೆ ಇಷ್ಟವಾಗಿರುವಂಥ ಕಾರ್ನ್ ಕೂಡ ಮಾಡ್ತಾಯಿದ್ದೀನಿ ಕಾನ ಬೇಯಿಸ್ಕೊಂಡಿದ್ದೀನಿ ಸ್ವೀಟ್ ಕಾನ ಅದ್ರ ಜೊತೆಗೆ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಚಾಟ್ ಮಸಾಲ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಮೇ ಬಿ ನೀವು ಹೊರ್ಗಡೆ ಎಲ್ಲ ಕೂಡ ತಿಂದಿರ್ತೀರಾ ಈ ರೀತಿಯಾಗಿರೋ ಒಂದಕ್ಕೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ತೊಗೊಳ್ತಾರೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಈವ್ನಿಂಗ್ ಆಗಿ ಸೂಪ್ ಜೊತೆಗೆ ಎಮ್ಮಿಯಾಗಿರುವಂತಹ ಕಾನ್ ಕೂಡ ರೆಡಿ ಆಯಿತು ಮಕ್ಕಳಿಗೆ ಈ ಒಂದು ಕಾನ್ ತುಂಬಾ ಇಷ್ಟ ಆಗುತ್ತೆ ಸ್ಪೈಸಸ್ನ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಕೂಡ ಕೊಡಬಹುದು ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ಮಳೆಗಾಲದಲ್ಲಿ ನಾನು ತೋರಿಸುವಂಥ ಸೂಪ್ ರೆಸಿಪಿನ ಒಂದು ಸರಿ ಅದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಕ್ಲೀನಿಂಗ್ಗೆ ಬರೋದಾದರೆ ಬೆಡ್ ಬಾಕ್ಸ್ ಕ್ಲೀನಿಂಗು ಬೆಡ್ ಕೆಳಗಡೆ ಈ ರೀತಿ ನಾನು ಆರ್ಗನೈಸೇಷನ್ಗೋಸ್ಕರ ಬೆಡ್ ಬಾಕ್ಸ್ನ ಮಾಡಿಸ್ಕೊಂಡಿದ್ದೀವಿ ಅದನ್ನ ಈ ರೀತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಸ ಇದೆ ಅಂತ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾನು ಆಲ್ಮೋಸ್ಟ್ ತ್ರೀ ಮಂತ್ಸ್ ಟು ಫೋರ್ ಮಂತ್ಸ್ ಏನೋ ಆಗಿದೆ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ವೀಡಿಯೋಗೋಸ್ಕರ ಅದೇ ಥರ ಬಿಟ್ಟಿದ್ದೀನಿ ಕಸ ಇಷ್ಟೊಂದಿದೆ ಬಟ್ ಎಲ್ಲೂ ಕೂಡ ಸಣ್ಣ ಹುಳ ಇಲ್ಲ ಸಾಮಾನ್ಯವಾಗಿ ಕಸ ಜಾಸ್ತಿ ಇರೋ ಕಡೆ ಸಣ್ಣ ಸಣ್ಣ ಹುಳಗಳು ಗೂಡು ಕಟ್ಟುವಂಥ ಹುಳಗಳು ಬಂದು ಸೇರಿಕೊಂಡಿರುತ್ತೆ ಅದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಕಾರಣ ಏನು ಅಂತ ತಿಳಿಸ್ತೀನಿ ನೋಡಿ ಸೊ ನೆಲ ಒರೆಸೋ ನೀರಿಗೆ ಲಿಕ್ವಿಡ್ ಹಾಕಿದ್ರೂ ಕೂಡ ನಾರ್ಮಲ್ ಲಿಕ್ವಿಡ್ ಹಾಕಿದ್ರೂ ಕೂಡ ಅದ್ರ ಜೊತೆಗೆ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಈ ಒಂದು ಆಯಿಲ್ನ ಉಪಯೋಗ್ಸೋದ್ರಿಂದ ಈ ಒಂದು ಆಯಿಲ್ ಗಾಟ್ ಆಗಿರೋಂಥ ಸ್ಮೆಲ್ಗೆ ಸಣ್ಣ ಹುಳಗಳನ್ನೋದು ಅವಾಯ್ಡ್ ಆಗಿಬಿಡುತ್ತೆ ಬರೋದೇ ಕಡಿಮೆ ಆಗಿಬಿಡುತ್ತೆ ಈಗಾಗಲೇ ನಿಮ್ಮ ಮನೆಯಲ್ಲಿ ಹುಳಗಳೆಲ್ಲ ಜಾಸ್ತಿ ಇದೆ ಅನ್ನೋದಾದರೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಕ್ರಮೇಣ ಕಡಿಮೆ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇನ್ನೂ ಈ ರೀತಿ ಹುಳಗಳೆಲ್ಲ ಸ್ಟಾರ್ಟ್ ಆಗಿಲ್ಲ ಅಂದರೆ ಈ ಒಂದು ಕ್ಲೀನಿಂಗ್ ಟಿಪ್ಸ್ನ ನೀವು ಈಗಲಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ನೆಕ್ಸ್ಟು ಸಣ್ಣ ಸಣ್ಣ ಹುಳಗಳು ಬರೋದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ ನೆಕ್ಸ್ಟ್ ಈಗ ಬೆಡ್ ಬಾಕ್ಸ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡುವಂಥ ಲಿಕ್ವಿಡಲ್ಲೂ ಕೂಡ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಬೆಡ್ ಬಾಕ್ಸಲ್ಲೂ ಕೂಡ ಬೆಡ್ಶೀಟ್ಸ್ ಎಲ್ಲ ಇಡ್ತಾ ಇರ್ತೀವಿ ಸ್ಮೆಲ್ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಕೆಲವೊಂದು ಸರಿ ಸರಿಯಾಗಿ ಒಣಗಿಲ್ಲ ಅಂದರೂ ಕೂಡ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಅಲ್ವಾ ಆ ರೀತಿ ಸ್ಮೆಲ್ ಬರ್ದಿರ ಇರಬೇಕು ಬೆಡ್ ಬಾಕ್ಸಲ್ಲೂ ಕೂಡ ಹುಳಗಳು ಆಗಬಾರ್ದು ಅನ್ನೋದಾದರೆ ಎಸ್ಪೆಷಲಿ ಉಡ್ಡಿರೋ ಅಂಥ ಬಾಕ್ಸಸಲ್ಲಿ ಹುಳಗಳು ಅನ್ನೋದು ಬಂದ್ಬಿಡುತ್ತೆ ಅಲ್ವಾ ಆ ರೀತಿ ಆಗಬಾರ್ದು ಅನ್ನೋದಾದರೆ ಎಸೆನ್ಷಿಯಲ್ ಆಯಿಲ್ನ ಕಾಂಬೋ ಸರಿ ತೊಗೊಂಡ್ಬಿಟ್ರೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಉಪಯೋಗ ಮಾಡ್ಕೊಳ್ಬೋದು ನೀವೇನಾದರೂ ರೆಗ್ಯುಲರ್ ಫಾಲೋವರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಸೊ ಈ ರೀತಿ ನಾನು ಎಲ್ಲದನ್ನ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ರೂಮಲ್ಲಿ ಕೂಡ ಅದೇ ತರ ಕ್ಲೀನ್ ಮಾಡ್ತಾ ಇದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಆಯ್ತು ಅನ್ಸಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್